अर्थ कैसे मैं आटो बरलवा निम्हे अली आटो बरलवा ಪ್ರತಿ ಸಲ ತುಂಬಾ ಜಾಸ್ತಿ ಬಂದಾಗ ಇವಾಗ ಒಳಗಡೆ ಇನ್ನೇನು ಸೀಪೇಜ್ ಆಗಿದೆ ಅಲ್ಲೆಲ್ಲ ಇಲ್ಲಿ ಒಂಥರ ನೀರು ಅದು ಅಂದ್ರೆ ನೀರು ಎಲ್ಲೋ ಹೋಗೋ ಅವಕಾಶ ಕೊಟ್ಟಿಲ್ಲ ಇವರು ಇಲ್ಲ ಅದು ಹೆಂಗ್ ಹೆಂಗ್ ಗ್ರೌಂಡ್ ಲೆವೆಲ್ ಇತ್ತು ಹಂಗೆ ಮಾಡಿದ್ದಾರೆ ಭೂಮಿ ಹೀರ್ಕೊತಾನು ಇಲ್ಲ ಅಷ್ಟು ಮಳೆಗೆ ನೀರು ಒಳಗಡೆ ಹೋಗಿಲ್ಲ ಭೂಮಿ ಒಳಗೆ ಟೈಲ್ ಶೀಟ್ ಎಲ್ಲ ಹೋಗಲ್ಲ ಆ ಕಡೆ ಎಲ್ಲಿ ಅಬ್ಸರ್ವ್ ಆಗಿಲ್ಲ ಬೇರೆ ಟೈಲ್ಸ್ ಅಲ್ಲೆಲ್ಲ ನೋಡಿದ್ರೆ ಎಲ್ಲ ಜಾಗ ಇಲ್ಲ ಇಷ್ಟ ಹೈಟ್ ಹೌದಾ ಮತ್ತೆ ವಯಸ್ಸಾದವರು ಹೆಂಗ್ ಬರ್ತಾರೆ ಏನ್ ಮಾಡೋದು ಜಾರ್ ಬಿದ್ರೆ ಯಾರು ಯಾರು ನೀರ್ ನಿಲ್ಲ ಆಗೋದಲ್ಲ ಎಷ್ಟು ಜನ ಬರ್ತೀರ ವಯಸ್ಸದು ಒಳಗಡೆ ಬಿಡಲ್ಲ ನಿಮ್ಮ ಆಟೋಯಿಂದ ಒಳಗಡೆ ಬಿಡಲ್ಲ ಬೀಗ ಹಾಕ್ಬಿಟ್ಟವ್ರ ಗೇಟ್ಗೆ ದೊಡ್ಡ ಗೇಟ್ಗೆ ಚಿಕ್ಕ ಗೇಟ್ ಆಟೋದಲ್ಲಿ ಇಲ್ಲಿ ಗಂಟ ಬಟ್ಟೆ ಈಗ ಹಿಂಗ್ ಮಾಡಿಟ್ಟಿದ್ದಾರೆ ಇದು ಆಡದ್ಮೇಲೆ ಆಚೆ ಎರಡು ಗೇಟ್ ಇದೆ ಆ ಕಡೆಯಿಂದನೂ ಸುಮಾರು ಜನ ಬರ್ತಾರೆ ಆ ಚಿಕ್ಕ ಗೇಟ್ ತೆಗೆದ್ರೆ ನಡ್ಕೊಂಡಾಗ ಬರ್ಬೋದು ಈಗ ಅಲ್ಲಿ ಎರಡು ಗೇಟ್ ಯೂಸ್ ಮಾಡ್ಬಿಟ್ಟವ್ರೆ ಅದಕ್ಕೆ ಏನ್ ಮಾಡ್ತಾರೆ ಬಳಸ್ಕೊಂಡು ಈ ಕಡೆ ಒಂದು ಬರ್ಬೇಕು ಓಕೆ ಇದೊಬ್ಬರು ಆಟೋನೇ ಮಾಡ್ಕೊ ಬರೋದು ಅಲ್ಲಿ ಇಳಿಸ್ತಾರ ಅಲ್ಲಿ ನೋಡಿ ಕಾರ್ಪೊರೇಟರ್ ಹಸ್ಬೆಂಡ್ ಎಲ್ಲದಕ್ಕೂ ಬಂದು ನಿಂತ್ಕೋತಾರೆ ನಾನು ಕನ್ಸೆಂಟ್ ಪರ್ಸನ್ ಅಂತ ಕೇಳ್ತಾರೆ ಇದು ಕಾರ್ಪೊರೇಟರ್ ಹಸ್ಬೆಂಡ್ ಮಾಡ್ತೀವಿ ದಿಮಾಕಿನ ಉತ್ತರ ಇದು ಶಿಶುಂಗ್ ಹಲೋ ಸಿದ್ದರಾಮೇಶ್ ಅವರೇ ರೈಟ್ ನ್ಯೂಸಿಂದ ಮಾತಾಡೋದು ನಾನು ನಂಬರ್ ಇದೆಯಾ ಸರ್ ಏನಿಲ್ಲ ಶ್ರೀರಾಮ ಪಾರ್ಕ್ ಹತ್ರ ಬಂದಿದೆ ಸ್ವಲ್ಪ ಕಂಪ್ಲೇಂಟ್ ಮಾಡಿದ್ರು ಜನ ಏನಂದ್ರೆ ಸ್ವಲ್ಪ ಕಲ್ಲೆಲ್ಲ ನೀರೋಗ ತರ ನಮ್ಮ ಲೇಬರ್ಸ್ ಕರೆಸಿ ಕಲ್ಲೆಲ್ಲ ತೆಗ್ಸಿ ನೀರೋಗ ತರ ಮಾಡಿದ್ವಿ ಅದಕ್ಕೆ ಟೆಂಪ್ ಒಂದು ಪರ್ಮನೆಂಟ್ ಆಗಿ ಅಲ್ಲಲ್ಲಿ ಎಲ್ಲೆಲ್ಲಿ ನೀರ್ ನಿಲ್ತಾ ಇದೆ ಆ ಪೊಸಿಷನ್ ನೋಡ್ಕೊಂಡು ಒಂದು ಮೂರ್ನಾಲ್ಕು ಚೇಂಬರ್ ಕ್ರಿಯೇಟ್ ಮಾಡ್ತೀವಿ ಸರ್ ಚೇಂಬರ್ ಕ್ರಿಯೇಟ್ ಮಾಡ್ಬಿಟ್ಟು ಅಲ್ಲಿಂದ ಒಂದು ಪಿ ವಿ ಸಿ ಪೈಪ್ ಲೈನ್ ತಗೊಂಡೋಗಿ ಡ್ರೈನ್ ಗೆ ಅಟ್ಯಾಚ್ ಮಾಡ್ತೀವಿ ಪರ್ಮನೆಂಟ್ ಸೊಲ್ಯೂಷನ್ ತರದು ಇನ್ಮೇಲೆ ನೀರ್ ನಿಲ್ಲ ಆ ತರ ಮಾಡ್ತೀವಿ ಪ್ರಾಮಿಸ್ ಪ್ರಾಮಿಸ್ ಸರ್ ಇದು ಫೈಲ್ ನನ್ನ ಹತ್ರ ಇದೆ ಸಾಯಂಕಾಲ ಬಂದಿದ್ದೀನಿ ಇದು ಸಾಯಂಕಾಲ ಅವೈಲೇಬಲ್ ಇರ್ತೀನಿ ನಾನು ಬೆಳಿಗ್ಗೆ ಅದನ್ನ ಅಪ್ರೂವ್ ಮಾಡ್ಕೊಂಡು ಇನ್ನ ಮೂರು ದಿವಸ ನಾ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು ಓಕೆ ಅಂದ್ರೆ ಒಂದು ಕೋಟಿ ಅದು ಏನಾಗಿದೆ ಒಂದು ಒಂದು ಕ್ರೋರ್ ಅಲ್ಲಿ 50 ಲಕ್ಷ ರೋಡ್ ಗೆ ಅಂತ ಇತ್ತು ಅದು ಸ್ವಿಮ್ಮಿಂಗ್ ಪೂಲ್ ರೋಡ್ ಆಗಿದೆ ಸರ್ ಇನ್ ಮಿಕ್ಕಿದ್ದು ಇನ್ನು ಫುಟ್ಪಾತ್ ಟೈಲ್ಸ್ ಮತ್ತೆ ಇಲ್ಲಿ ಗಜಿಬ ಮಾಡಿದ್ರಲ್ಲ ಅದಕ್ಕೆ ಮತ್ತೆ ಲಾನ್ ಹಾಕಕ್ಕೆಲ್ಲ ಆಗಿದೆ ಅಂದ್ರೆ ಇದಕ್ಕೆ ಒಟ್ಟು 1 ಕೋಟಿ ಬಿಡುಗಡೆ ಅದ್ರಲ್ಲಿ ಏನಾಗಿದೆ ಸರ್ ಇದ್ರದ್ದೆಲ್ಲ ಕ್ಯಾಚ್ಮೆಂಟ್ ಡ್ರೈನ್ ಇರುತ್ತಲ್ಲ ಅದೆಲ್ಲ ಪ್ರಾವಿಷನ್ ಮಾಡಿರ್ಲಿಲ್ಲ ಲಾಸ್ಟ್ ಟೈಮ್ ಓಕೆ ಅದ್ರ ಮುಂಚೆ ಈಗ ಇದು ಸಪರೇಟ್ ಮತ್ತೆ ಆ ಕಡೆ ರೈಟ್ ಸೈಡ್ ಅದೇ ಬೇರೆ ಸರ್
ಓಕೆ ರೈಟ್ ಸೈಡ್ ಬೇರೆನಾ ಅದೆಲ್ಲ ಚೆನ್ನಾಗಿದೆ ಅದೇನಿದೆ ಸರ್ ಅದು ಸ್ವಲ್ಪ ಸ್ಲೋಪ್ ಇದೆ ಸ್ಲೋಪ್ ಇರೋದಕ್ಕೆ ಅಲ್ಲಿರೋದು ನೀರು ಇಲ್ಲೇ ಬಂದು ನಿಂತಿದೆ ಬೆಳಗ್ಗೆ ಬಂದು ಎಲ್ಲ ನೋಡಿದ್ವಿ ಸರ್ ಹೆಚ್ಚು ಕಡಿಮೆ ಒಂದು ಅರ್ಧ ಅಡಿ ಮೇಲೆ ನೀರು ನಿಂತಿದೆ ನನಗೆ ಡೌಟ್ ಇತ್ತು ತಾವು ಬಂದೇ ಬರ್ತೀರಾ ಅಂತ ಡೌಟ್ ಇತ್ತು ಮತ್ತೆ ಇದನ್ನ ಪರ್ಮಿಟ್ ಸೊಲ್ಯೂಷನ್ ಮಾಡಿ ಮತ್ತೆ ನಾನು ಬಂದು ಸೂಚನೆ ಮಾಡೋ ತರ ಮಾಡ್ಕೋಬೇಡಿ 100% ನೆಕ್ಸ್ಟ್ ಸರ್ ನೋಡಿ ಲಾಸ್ಟ್ ಟೈಮ್ ಮೈಸೂರು ಮಿತ್ರಾಲದಲ್ಲಿ ಬಂದಿತ್ತು ಅದಾಗಿದ್ಮೇಲೆ ಅದು 100% ಇತ್ತು ಬೇಗ ಕೆಲಸ ಮುಗಿಸಿದ್ವಿ ಆ ಕಡೆ ಇದು ಲಾನ್ ಇತ್ತು ಅದನ್ನು ಮುಗಿಸಿದ್ರು ಅದಾಗಿದ್ಮೇಲೆ ಇವಾಗ ನೀರದೊಂದು ಸಮಸ್ಯೆ ಇದೆ ಇದು ಹೆವಿ ಮಳೆ ಬಂದಾಗ ಕಾರಣದಿಂದ ನಮ್ಗೆ ಗೊತ್ತಾಗಿದೆ ಬಂದಾಗ ಸ್ವಲ್ಪ ಸ್ವಲ್ಪ ನೀರು ನಿಂತಿದೆ ಸರ್ ಹಾಗಾಗಿ ಮೈನ್ ಪೀಕ್ ಎಲ್ಲೆಲ್ಲಿದೆ ಅಲ್ಲಿ ಒಂದ್ ಮೂರ್ ನಾಲ್ಕು ಚೇಂಬರ್ ಕ್ರಿಯೇಟ್ ಮಾಡ್ತೀವಿ ಕ್ರಿಯೇಟ್ ಮಾಡಿ ಆ ಚೇಂಬರ್ ಇಂದ ಡೈರೆಕ್ಟ್ ಡ್ರೈನ್ ಲೈನ್ ಗೆ ಒಂದು PVC ಪೈಪ್ ಲೈನ್ ಮಾಡ್ಬಿಟ್ಟು ಬಿಟ್ಬಿಡ್ತೀವಿ ಸರ್ ಅದು ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಅದು ಲಾಗ್ ಆಗಿದ್ ನೀರೆಲ್ಲ ಹೋಗಿ ಡ್ರೈನ್ ಬೀಳುತ್ತೆ ನಾವ್ ಮಾಡಿರೋ ಚೇಂಬರ್ಗೆ ಚೇಂಬರ್ ಇಂದ ನೀರು ಡೈರೆಕ್ಟ್ ಡ್ರೈನ್ ಹೋಗುತ್ತೆ ಸರ್ ಅಲ್ಲಿ ಪಾರ್ ಸುತ್ತ ಎಲ್ಲೂ ಡ್ರೈನ್ ಇಲ್ಲ ಸರ್ ಅದೇ ಸಮಸ್ಯೆ ಆಗಿರೋದು ಹಂಗಾಗಿ ನಾವು ಕ್ಯಾಚ್ಮೆಂಟ್ ಡ್ರೈನ್ ಮಾಡೋಕ್ಕೂ ಆಗಿಲ್ಲ ಆ ಉದ್ದೇಶಕ್ಕೆ ನಮ್ಮ ಡಿಒ ಸಾಹೇಬ್ರ ಹತ್ರ ಡಿಸ್ಕಸ್ ಮಾಡಿದಕ್ಕೆ ಈ ತರ ಈ ಐಟಮ್ ಹಾಕೊಂಡು ಹಿಂಗ್ ಮಾಡ್ರಿ ಅಂತ ಹೇಳಿದ್ರು ಸರ್ ಅದು ಅದೇ ತರ ನಾನು ರೆಡಿ ಮಾಡ್ಕೊಂಡಿದೀನಿ ಇಲ್ಲಿ ಬಂದೆ ಇಲ್ಲಿ ಸಾಹೇಬ್ರು ಅವೈಲೇಬಲ್ ಇರ್ಲಿಲ್ಲ ಕಮಿಷನರ್ ಸಾಹೇಬ್ರು ಹಂಗಾಗಿ ನಾನು ನಾಳೆ ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಫೈಲ್ ಅಪ್ರೂವ್ ಮಾಡಿದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಸರ್ ಅದು ನೀವು ಇಷ್ಟು ಸ್ಪೀಡ್ ಆಗಿ ಹೇಳ್ತಿದ್ರೆ ಬೆಳಗ್ಗೆ ಕಾರ್ಪೊರೇಟರ್ ಮೇಡಮ್ ಬೇಕಾದ್ರೆ ಫೋನ್ ಮಾಡ್ತೀವಿ ಸರ್ ಅವ್ರು ಬೆಳಗ್ಗೆಯಿಂದ ಒಂದ್ ಹತ್ತು ಸತಿ ಹೇಳಿದಾರೆ ಇಮಿಡಿಯೇಟ್ ರೆಡಿ ಮಾಡಿ ಅಂತ ಅವ್ರು ಹೇಳಿದ ತಕ್ಷಣ ಅವ್ರ ಲೆಟರ್ ತಗೊಂಡಿಲ್ಲ ಆಮೇಲೆ ಲೆಟರ್ ಕೊಡಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಹಂಗೆ ಈಗ ಫೈನಲ್ ಆಗಿ ಇದು 1 crore ನಲ್ಲಿ 50 lakh ಮಾತ್ರ ಪಾರ್ಕ್ ಗೆ ಬಿಡುಗಡೆ ಆಗಿರುವಂತದ್ದು ಹೌದು ಸರ್ ಹೌದು 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 ಓಕೆ ಇನ್ನು 50 lakh ಸ್ವಿಮ್ಮಿಂಗ್ ಪೂಲ್ ರಸ್ತೆಗೆ ಹೋಗಿದೆ ಸ್ವಿಮ್ಮಿಂಗ್ ಪೂಲ್ ರೋಡ್ ಅಲ್ಲಿ ಕುಕ್ರಳ್ಳಿಯಿಂದ ಹಿಡಿದು ಕುಕ್ರಳ್ಳಿ ಇದೆಯಲ್ಲ ಸರ್ ಕುಕ್ರಳ್ಳಿ ಅಂಬೇಡ್ಕರ್ ಶಾಖೆ ಇದೆಯಲ್ಲ ಹೌದು ಅಲ್ಲಿಂದ ಅಷ್ಟು ಈ ರಮ್ಯ ರೆಸ್ಟೋರೆಂಟ್ ಅಂತ ರೋಡ್ ಇದೆ ಸರ್ ಅದು ಆ ಇಂಟರ್ವಲ್ ಅಲ್ಲಿ ರೋಡ್ ಆಗಿದೆ ರೋಡ್ ಆಗಿದೆ ಅದು ತುಂಬಾ 1 ವರ್ಷ ಹಿಂದೆ ಆಗಿರೋ ಸರ್ ಅದು ಇದು ಪಾರ್ಕ್ ಬಂದು ಈಗ ಒಂದು 3 months ಆಗಿದೆ ಇದು ಕ್ಲಿಯರ್ ಆಗಿ ಅದಾಗಿದ್ಮೇಲೆ ಇನ್ನ ಜಿಮ್ ಎಕ್ವಿಪ್ಮೆಂಟ್ ಇನ್ನ ಅಳವಡಿಸ್ಬೇಕು ಸರ್ ಅದು ಒಂದು 20 lakh ವರ್ಕ್ ಆಗಿದೆ ಅದು ಈ ಮಳೆ ಈಗ ಮೊನ್ನೆ ಬಂದು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಕಟ್ ಮಾಡ್ತಿದೀವಿ ಆಲಯದೆಲ್ಲ ಇದ್ದಿದ್ದು ಇವಾಗ ಆ ಕಡೆ ಕಾರ್ಮೆಲ್ ಇದೆಯಲ್ಲ ಸರ್ ಒಂದು ಆಪೋಸಿಟ್ ಗೇಟ್ ಲೈಬ್ರರಿ ಆಪೋಸಿಟ್ ಗೇಟ್ ಇದೆಯಲ್ಲ ಆ ಕಡೆ ಒಂದು 30 meters ಎಷ್ಟು 20 meters by 25 meters ಒಂದು ಖಾಲಿ ಜಾಗ ಇದೆ ಸರ್ ಅಲ್ಲಿ ಚಿಕ್ಕ ಮಕ್ಕಳಿಗೆ ಮತ್ತೆ ದೊಡ್ಡವ್ರಿಗೆ ಎಲ್ರಿಗೂ ಜಿಮ್ ಮತ್ತೆ ಪ್ಲೇ ಇಕ್ವಿಪ್ಮೆಂಟ್ ಅಳವಡಿಸಿ ಅಲ್ಲಿ ಜಾಗ ಜಾಗದ ಓಕೆ ಸೊ ಆಮೇಲೆ ಇಲ್ಲಿ ರಾಮ ಮಂದಿರ ಇದೆಯಲ್ಲ ಒಳಗಡೆ ವಯಸ್ಸಾದವರು ಒಳಗಡೆ ಬರೋದಕ್ಕೆ ಗೇಟ್ ಲಾಕ್ ಮಾಡ್ತಾರಂತೆ ನಾವು ವಯಸ್ಸಾದ ನಡ್ಕೊಂಡು ಅಲ್ಲಿಂದ ಬರೋಕ್ಕಾಗಲ್ಲ ಸರ್ ಮೊದಲು ಆಟೋ ಬರ್ತಾ ಇತ್ತು ಈಗ ಆಟೋ ಬರಲ್ಲ ಗೇಟ್ ಲಾಕ್ ಮಾಡ್ತಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸರ್ ಅದೇನಾಗಿದೆ ಸರ್ ಒಂದ್ಸತಿ ಲಾಸ್ಟ್ ಟೈಮ್ ಅದು ಪಾರ್ಕ್ ಇನ್ನ ಅಂಡರ್ ಡೆವಲಪ್ಮೆಂಟ್ ಇದ್ದಾಗ ನಾವು ಎಕ್ಸ್ಪ್ರೆಸ್ ಪಾರ್ಕ್ ನೆಲ್ಲ ಲೆವೆಲ್ ಮಾಡ್ಬೇಕು ಅಂತ ಜೆಸಿಬಿ ತರಿಸಿದಾಗ ಈ ಇದ್ರದ್ದು ಡ್ರಿಂಕ್ಸ್ ಅದು ಇದೆಲ್ಲ ಬಾಟ್ಲಿಗಳು ಹೆಚ್ಚು ಕಡಿಮೆ ಒಂದು 70 ಸಿಕ್ಕಿದೆ ಸರ್ ಆಮೇಲೆ ಅಲ್ಲಿ ಕಾಲೇಜ್ ಸರ್ ನೀವೇನಾದ್ರು ಮೋಸ್ಟ್ಲಿ ನಿಮ್ಮ ಕ್ಲೋಸ್ ಆಗಿರೋರು ಯಾರು ರಿಪೋರ್ಟ್ ಮಾಡಿದ್ರದು ಹಂಗಾಗಿ ಅಲ್ಲಿ ಆಮೇಲೆ ಇನ್ನ ಇದೆ ಸರ್ ಕಾಲೇಜ್ ಹುಡುಗರೆಲ್ಲ ಈಗ ಬೆಳಗ್ಗೆ ಟೈಮ್ಗಿಂತ ಬಿಫೋರ್ 6 ಎಲ್ಲ ಬಂದು ಕುತ್ಕೊಳ್ತಾ ಇದ್ರು ಸರ್ ಅದಾದ್ಮೇಲೆ ಅಲ್ಲಿ ಆಮೇಲೆ ಸರ್ ಇದಾರೆ ಸರ್ ಬಟ್ ಈಗ ಅವರು ಸೆಕ್ಯೂರಿಟಿ ಎಷ್ಟೇ ಸೆಕ್ಯೂರಿಟಿ ಇದ್ರು ಈಗ ಲಾಸ್ಟ್ ಟೈಮ್ ಆಮೇಲೆ ಈ ದೇವಸ್ಥಾನಕ್ಕೆ ಬಂದ್ರಲ್ಲ ಈ ಹೂವ ಮತ್ತೆ ಅಲ್ಲಿ ಒಳ್ಳೊಳ್ಳೆ ವ್ಯಾಲ್ಯೂಬಲ್ ಗಿಡ ಇತ್ತು ಸರ್ ಕೆಲವೊಂದೆಲ್ಲ ಒಳ್ಳೆ ಜನನ ಬುದ್ಧಿ ಕಲಿಬೇಕು ಸರ್ ರಮೇಶ್ ಅವರೇ ಜನನು ಅವರ ಕರ್ತವ್ಯ ಏನು ನೋಡಬೇಕು ಸುಮಾರು ಗಿಡಗಳು ಕಿತ್ಕೊಂಡು ಹೋಗಿದ್ದಾರೆ ಆಮೇಲಿಂದ ಅಲ್ಲಿ ನೈಟ್ ಒಂದ್ 7 ಆದ್ಮೇಲೆ ಈ ಬೇರೆ ಬೇರೆ ಇರೋದಿಲ್ಲ ಹುಡುಗರೆಲ್ಲ ಬರೋರು ಬಂದು ಹೊರಗಡೆ ಎಲ್ಲ ಬಂದು ಸುಮ್ನೆ ಅವರು ಬೇರೆ ಅನೈತಿಕ ಚಟುವಟಿಕೆಗಳಿಗೆ ಯೂಸ್ ಮಾಡ್ತಾ ಇದ್ರು ಸರ್ ಆ ಉದ್ದೇಶಕ್ಕೆ ಆ ಕಡೆ ಗೇಟ್ ನ ನಾವು ಕ್ಲೋಸ್ ಮಾಡಿದೀವಿ ಬಂದ್ರೆ ಈ ಕಡೆ ಬರ್ಬೇಕು ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ ಹಂಗಾಗಿ ಇದು ಮಾಡಿದೀವಿ ಗೇಟ್ ಸ್ವಲ್ಪ ನಾವು ಅಲ್ಲಿ ಪಾರ್ಕ್ ಡೆವಲಪ್ಮೆಂಟ್ ವರ್ಕ್ ಮಾಡ್ಬೇಕಾದ್ರೆ ಒಂದು ದೊಡ್ಡ ಟ್ರಕ್ ಬಂದು ಸ್ವಲ್ಪ ಟಚ್ ಆಗಿ ಆ ಕಡೆ ಗೇಟ್ ಸ್ವಲ್ಪ ಕೊಲಾಪ್ಸ್ ಆಗಿದೆ ಸರ್ ಯಾವ್ದು ಆ ಪಿಲ್ಲರ್ ಸ್ವಲ್ಪ ಇದಾಗಿದೆ ಹಂಗಾಗಿ ಅಲ್ಲಿ ತೆಗೆಯಕ್ಕೆ ಬಂದ್ರೆ ಜನಕ್ಕೆ ಏನಾದ್ರು ತೊಂದರೆ ಆಗ್ಬೋದು ಅನ್ಬಿಟ್ಟು ಅದನ್ನ ಸ್ವಲ್ಪ ಇದ್ ಮಾಡ್ಬೋದು ಸರ್ ಇವಾಗ ಟರ್ಮ್ ಎಲ್ಲ ಮುಗಿತಿದೆ ಮತ್ತೆ ಫಂಡ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲದಕ್ಕೂ ಅಲಾಟ್ಮೆಂಟ್ ಆಗಿರೋದ್ರಿಂದ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಹೊಂದಿಸ್ಬೇಕಲ್ವ ಸರ್ ಹಂಗಾಗಿ ಅವಕ್ಕೆಲ್ಲ ಸ್ವಲ್ಪ ಈ ತೀರಾ ಎಮರ್ಜೆನ್ಸಿ ಇವಾಗ ನೋಡಿ ಇವಾಗ ನೀರಿದೆ ಅಲ್ಲಿ ಅವತ್ತಿಂದ ಬರದೇ ಇರೋ ಇವತ್ತು ಬಂದಿದ್ರೆ ಅಂದ್ರೆ ಎಮರ್ಜೆನ್ಸಿ ಅಲ್ವಾ ಸರ್ ಅದಕ್ಕೋಸ್ಕರ ಹೌದು ಸರ್ ಹೌದು ಅಲ್ಲಿ ನೋಡಿ ಅದು ಆ ಪಾರ್ಕ್ ಅದು ಇದು ಪರವಾಗಿದ್ದು 3
ಎಮರ್ಜೆನ್ಸಿ ಆಗಿ ತೀರಾ ಎಮರ್ಜೆನ್ಸಿ ಆದ್ಮೇಲೆ ನಿಮ್ಮ ಹತ್ರ ಬಂದಿದ್ದಾರೆ ಜನ, ನಮ್ಗೆ ಹಿಂಗ್ ಸಮಸ್ಯೆ ಇದೆ ಅಂತ, ಅಥವಾ ನೀವೇ ಪ್ರಿಡಿಕ್ಟ್ ಮಾಡಿದೀರಾ ಇಲ್ಲಿ ಸಮಸ್ಯೆ ಇದೆ ಅಂತ. ಆಮೇಲೆ ಎಷ್ಟು ಪೀಕ್ ಲೆವೆಲ್ ಬಂದ್ಮೇಲೆ ಇದು ಇನ್ನು ಬಿಡಬಾರ್ದು ಅಂತ ನೀವು ಬಂದು ಕೇಳಿದೀರಾ, ಅದಕ್ಕೆ ಸಮರ್ಪಕವಾದಂತ ಉತ್ತರಗಳು ತಮಗೆ ಸಿಕ್ಕಿದೆ. ಖಂಡಿತ ನಾವು ಅದು ಆ ವಿಚಾರವಾಗಿ ನೀವು ಹೆಸರಿ ಕೇಳಿದಿರಿ ಸರ್, ನಿಮ್ಗೆ ಯಾವುದು ನಾವು ಸುಳ್ಳೇಳಲ್ಲ, ಅದು ಆಗಿದೆ ಸರ್. ಇನ್ನೊಂದು 3-4 ಡೇಸ್ ಅಲ್ಲಿ 100% ಕೆಲಸ ಮಾಡ್ತೀನಿ ಸರ್. ಟೆಂಡರ್ ಯಾರು ಆಗಿರೋದು ಇದು? ಯಾವುದು ಸರ್ ಇದು ಟೆಂಡರು? ಜಿಮ್ಮು ಮತ್ತೆ ಪ್ಲೇ ಇಕ್ವಿಪ್ಮೆಂಟ್. ಜಿಮ್ಮು ಮತ್ತೆ ಪ್ಲೇ ಇಕ್ವಿಪ್ಮೆಂಟ್ ಮನು ನಾಯಕ್ ಅಂತ ಒಬ್ರು ಆಗಿದೆ ಸರ್. ಮನು ನಾಯಕ್ ಅಂತ ಆಗಿದೆ. ಏನು ಪಾರ್ಕ್ ಎಲ್ಲ? ಅದೆಲ್ಲ ಪಿ ಕೆ ಕೃಷ್ಣರಾಜು ಅಂತ ಆಗಿದೆ. ಓಹ್, ಕೃಷ್ಣರಾಜು ಅವರು. ನಿಕಟವರ್ತಿ ನನ್ಗೆ ಯಾರು ಇಲ್ಲ, ಬಟ್ ಎಲ್ಲರೂ ಕೂಡ ಈ ಸುದ್ದಿನೆಲ್ಲ ನಿಕಟವರ್ತಿಗಳೇ ಮತ್ತೆ ಕಂಪ್ಲೇಂಟ್ ಬರ್ದಿರತ್ತರ ದಯವಿಟ್ಟು ನೋಡ್ಕೊಳ್ಳಿ. ಏನು ಆಗಲ್ಲ ಸರ್, ನೀವು ಫೋನ್ ಮಾಡ್ಬಿಟ್ಟು ಇಲ್ಲ ಕ್ಲಿಯರ್ ಮಾಡಿದ್ರೆ ಯಸ್ ನಾನು ಮತ್ತೆ ಒಂದು ಸುದ್ದಿ ಮಾಡ್ತೀನಿ, ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತೀನಿ, ಅದಕ್ಕೆ ನೀವೇ ಸಲ್ಬೇಕಾಗುತ್ತೆ. ಯಾಕೆ ಮೇಡಮ್ ವಾಕ್ ಮಾಡಲ್ವಾ? ಯಾಕೆ ಮುಳುಗ ಹೋಗ್ತೀರಾ? ಒಂದು ನಿಮಿಷ ಬನ್ನಿ, ನಾ ಇದ್ರ ಬಗ್ಗೆ ಒಂಚೂರು ಮಾತಾಡಿ, ವಾಯ್ಸ್ ಚೆಕ್ ಮಾಡ್ತೀನಿ. ಇಲ್ಲಿ ಏನಾದರೂ ಭ್ರಷ್ಟಾಚಾರ ಆಗಿದ್ರೆ ಹಾಲಿ ಶಾಸಕರು ಹರೀಶ್ ಕೊಡ್ರು ಒಂದು ಕಣ್ಣಿಡಿ. ಸೊ ಇಲ್ಲಿ ವಾಕಿಂಗ್ ಪಾತ್ ಮಾಡಿದರೆ ಈ ವಾಕಿಂಗ್ ಪಾತಲ್ಲಿ ಜನ ಓಡಾಡೋಕ್ಕಾಗತ್ತೆ ನೋಡಿ. ಆ ಕಡೆ ಬಂದವರು ಹಾಗೆ ವಾಪಸ್ ಹೋಗ್ತಾರೆ. ನನಗೆ ನೋಡಿ ಇಲ್ಲಿವರೆಗೂ ಕೂಡ ಇದು ನೀರು ಬರ್ತಾ ಇದೆ. ಆ ಕಡೆ ಹೋದ್ರೆ ಇನ್ನೂ ಆಳ ಇದೆ. ಇದನ್ನು ಒಂದು ಸಮತಟ್ಟು ಮಾಡಿ ಮಳೆ ನೀರನ್ನ ಆ ಕಡೆ ಕಡೆ ಹೋಗೋ ಥರ ಮಾಡಲಿಲ್ಲ ಅಂತಂದರೆ ಈ ಇಂಜಿನಿಯರ್ಸ್ ಅಂತ ಅನ್ನಿಸ್ಕೊಳ್ಳೋಂಥವ್ರು ಅನ್ಫಿಟ್ ಅಲ್ವಾ ಆ ಜಾಬ್ಗೆ? ಇಷ್ಟೆಲ್ಲ ತೊಂದರೆ ಕೊಟ್ಟಿರೋಂಥ ಇಂಜಿನಿಯರ್ಸ್ಗಳು ನಿಮ್ಮ ಝೋನಿಗೆ ಬೇಕಾ, ಸರ್ಕಾರಕ್ಕೆ ಬೇಕಾ? ಇದಾದಮೇಲೆ ಸುದ್ದಿ ಬಂದಮೇಲೆ ಬೇಕರೆ ಇದನ್ನು ಆಲ್ಟೋ ಮಾಡಬೇಕು, ಇನ್ನೊಂದು 50 ಲಕ್ಷ ಬಿಡುಗಡೆ ಮಾಡಿ ಅಂತಾರೆ. ಅದು ಯಾರಪ್ಪ ಒಂದು ದುಡ್ಡು? ನಮ್ಮದೇ ದುಡ್ಡಲ್ವಾ? ನೀವು ಅದನ್ನು ಮಾಡ್ತೀರ ಅಂತ ಗೊತ್ತು ನನಗೆ, ಮತ್ತೆ ಬಿಡುಗಡೆ ಮಾಡಿಸ್ಕೊಳ್ತೀರಾ ಅಂತ. ಮಾಡಿಸ್ಕೊಳ್ಳಬೇಕು, ಆದರೆ ಹಣ ಬಿಡುಗಡೆ ಮಾಡದೆ ಇದನ್ನು ರೆಡಿ ಮಾಡಿಸಿ. ಇಂಜಿನಿಯರ್ಗಳದೇ ತಪ್ಪು ಇದು. ಯಾರ ತಪ್ಪು? ಜನಗಳ ತಪ್ಪ? ಕಾರ್ಪೊರೇಟರ್ ತಪ್ಪ? ಇಲ್ಲ ಮಾಜಿ ಶಾಸಕರು ಎಮ್ ಎಲ್ ಎ ಅವರು ಇದ್ದಾರಲ್ಲ ಯಾರು, ನಾಗೇಂದ್ರ ಅವರು, ಅವ್ರ ತಪ್ಪ? ಅವ್ರೇನೋ ಕಮಿಷನ್ ಇಸ್ಕೊಂಡು ಇದನ್ನು ಹೆಂಗೆ ಅಡ್ಡಾದಿಡ್ಡಿ ಮಾಡಿ ಅಂತ ಹೇಳಿದ್ದಾರೆ ನಾಗೇಂದ್ರ ಅವರು? ನೋಡಿ ಅಲ್ಲಿ ಹೋದರೆ ಇನ್ನೂ ಫುಲ್ಲು ಹಾಳಾಗುತ್ತೆ. 1 ಕೋಟಿನಲ್ಲಿ ಡೆವಲಪ್ ಆಗಿರುವಂಥ ಕೆಲಸ ಇದು. ತುಂಬ ಮಳೆ ಬಂದರೆ ಹಿಂಗೆ ಆಗ್ಬಿಡುತ್ತಂತೆ, ಸಣ್ಣ ಸಣ್ಣ ಮಳೆ ಬಂದವಾಗಲೂ ಕೂಡ ಹಿಂಗೆ ಆಗೋದು ಇದು. ಇದು ರೈಟ್ ನ್ಯೂಸ್.